ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಶ್ರೀ ಟ್ಯಾಲೆಂಟೆಡ್ ವ್ಲಾಗ್ಸ್. ನೋಡ್ತಿರ್ಬೋದು ನಮ್ಮ ಪಯಣ ಎಲ್ಲಿಗೆ ಅನ್ನೋದಾದರೆ ತಲಕಾಡು ಕಡೆಗೆ ನಮ್ಮ ಪಯಣ ಹೋಗ್ತಿದೆ. ಆಲ್ರೆಡಿ ನೀವೆಲ್ಲ ಲಾಸ್ಟ್ ವ್ಲಾಗಲ್ಲಿ ನೋಡಿದರೆ ಗೊತ್ತಿರುತ್ತೆ, ಮದುವೆ ಮುಗಿಸ್ಕೊಂಡು ಅಲ್ಲೇ ಹತ್ರ ಇರೋದ್ರಿಂದ ಎಲ್ಲ ತಲಕಾಡ್ಗೆ ಹೋಗೋಣ, ಒಂದು ಸ್ವಲ್ಪ ಚಿಲ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ಒಳ್ಳೆಲ್ಲ ಆಟ ಆಡಿ, ಸೊ ಅದರಿಂದ ಹೋಗೋಣ ಅಂತ ಅಂದ್ಕೊಂಡು, ಪಾಪು ತುಂಬಾ ಎಂಜಾಯ್ ಮಾಡ್ತಾನೆ ಅಂತ ಅಂದ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಅವ್ನು ಏನು ಮಾಡ್ತಾನೆ, ಹೇಗೆ ಆಟ ಆಡ್ತಾನೆ ಅಂತ. ಆದರೆ ನಮ್ಮ ಅಕ್ಕ ಇದ್ದರೆ ನಾನೇ ಬೇಡ ನೋಡಿ, ಅವನಿಗೆ ಯಾವಾಗಲೂ ಅಕ್ಕನ ಜೊತೆನೆ ಇರ್ತಾನೆ, ನನ್ನ ಹತ್ರ ಇರ್ತಾನೆ ಇಲ್ಲ ಅಕ್ಕನ ಹತ್ರ ಇರ್ತಾನೆ ಇಲ್ಲ ನನ್ನ ಹಸ್ಬೆಂಡ್ ಹತ್ರ ಹೋಗ್ತಾನೆ ಇಲ್ಲ ನಮ್ಮ ಬಾಬುನ ಹತ್ರ ಹೋಗ್ತಾನೆ. ಇದಿಷ್ಟು ಬಿಟ್ಟು ಇನ್ನು ಯಾರ ಹತ್ರ ಹೋಗೋದು ಅವನೊಂದು ಸ್ವಲ್ಪ ಕಷ್ಟನೇ, ಹೋದ್ರೂ ಸ್ವಲ್ಪ ಹೊತ್ತಿದ್ದು ಬಂದುಬಿಡ್ತಾನೆ. ಆದರೆ ಆರಾಮಾಗಿ ಫ್ರೀಯಾಗಿರ್ತಾನೆ ಅಂದರೆ ಇಷ್ಟು ಜನದ ಮಾ ಜೊತೆ ಫ್ರೀಯಾಗಿರ್ತಾನೆ. ಆಗಲೇ ನನ್ನ ಮಗಳು ಓಡೋಗ್ತಿದ್ದಾಳೆ ಸಿರಿಯಮ್ಮ ಆಟಾಡೋದಕ್ಕೆ. ನನ್ನ ಮಗನ ಒಂದು ಸಲನೂ ತಪ್ಪದಲ್ಲಿ ಕೂರಿಸಿಲ್ಲ, ಸೊ ಅದರಿಂದ ಇವತ್ತು ಕೂರಿಸ್ಬೇಕು ಅಂತ ಅಂದ್ಕೊಂಡು ಕೂರಿಸಿದ್ದೀನಿ. ನೋಡಿ ಅವನಿಗಂತೂ ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ದಾನೆ, ಫಸ್ಟ್ ಟೈಮ್ ಕೂರ್ತಿರೋದು. ಆದರೂ ನೋಡಿ ಅವನೇ ಹೋಗ್ಬಿಟ್ಟಿದ್ದಾನೆ, ಫಸ್ಟು ಬಾರೋ ಅಂದರೂ ಬರ್ತಿರಲಿಲ್ಲ. ಸೊ ಅದರಿಂದ ಕರ್ಕೊಂಡು ಹೋಗೋಣ ಮಕ್ಕಳನ್ನ ಒಂದು ಸಲ ಅಂತ ಅಂದ್ಕೊಂಡು ನಮ್ಮ ಸಿರಿಯಮ್ಮನೂ ಮತ್ತು ಅಪ್ಪನು ಇಬ್ಬರೂ ಕರ್ಕೊಂಡು ಹೋಗ್ತಾ ಇದ್ದೀವಿ ತೆಪ್ಪದಲ್ಲಿ. ಜೊತೆಗೆ ನಾವು ದೊಡ್ಡವರಂತ ಇರಬೇಕಲ್ವಾ, ಅದರಿಂದ ನಾನು ನಮ್ಮ ಅಕ್ಕ ಇಬ್ಬರು ಕೂಡ ಹೋಗ್ತಾಯಿದ್ವಿ. ಅಕ್ಕಂಗಂತೂ ಫುಲ್ ಬೇಜಾರಾಗ್ಬಿಟ್ಟಿತ್ತು ಒಳಗೆ ನೀರು ನೋಡಿ ನೋಡಿ, ಯಾಕಂದರೆ ಅವಳು ಟೂರಿಂದ ಬಂದು ಒಂದು ವೀಕ್ ಆಗಿತ್ತು, ಅಂದರೆ ಒಂದು ವೀಕ್ ಟೂರ್ಗೆ ಹೋಗಿದ್ಲು, ಬಂದು ನಿನ್ನೆ ಬಂದಿದ್ದು. ಅದರಿಂದ ಇವತ್ತೊಳಗೆ ಅಷ್ಟು ಇಂಟ್ರೆಸ್ಟೇ ಇರಲಿಲ್ಲ ಆಟಾಡೋದಕ್ಕೆಲ್ಲ, ಆದರೂ ಒಂದು ಸ್ವಲ್ಪ ನಮ್ಮ ಜೊತೆ ಆಟ ಆಡಿದ್ಲು ಅಂತಲೇ ಹೇಳ್ಬೋದು. ಮುಗಿಸ್ಕೊಂಡು ನಾವು ಫೈನಲಿ ಊರಿಗೆ ನಮ್ಮ ನಮ್ಮ ಊರಿಗೆ ನಾವು ಬಂದುಬಿಟ್ಟು, ಆವತ್ತೊಂದು ದಿನ ಕೋತಿ ನೋಡಿ ಎಷ್ಟು ಆಟಾಡಿಸ್ತಿತ್ತು ಅಂದರೆ ನನ್ನನ್ನು, ನಾನು ಏನು ತಿನ್ನೋಕ್ಕೋ ಕೊಡ್ತಿರಲಿಲ್ಲ, ನಾನು ತಿಂತಿದ್ದು ನೋಡಿ ಅದ್ರದ್ದು ಫ್ಯಾಮಿಲಿನೆಲ್ಲ ಒಂದೊಂದೇ ಒಂದೊಂದೇ ಕರ್ಕೊಂಬರ್ತಿತ್ತು. ಅದರಿಂದ ಅದು ಕೋತಿ ಹೋಗೋ ಗಂಟ ಹಾಗೆ ಸುಮ್ಮನೆ ಇದ್ದು ಆಮೇಲೆ ತಿಂದಿದ್ದಾಯಿತು. ಮೇಲ್ಗಡೆ ಮನೆದೆಲ್ಲ ಮಾವಿನಕಾಯಿ ಅಂತೆ ಮೊಸರಂತೆ ಈ ಥರ ಎಲ್ಲ ತೊಗೊಬಂದು ತಿಂತಿತ್ತು. ಎಷ್ಟು ಗುರಾಯಿಸ್ಕೊಂಡು ನೋಡುತ್ತೆ ಗೊತ್ತಾ, ಇದು ಯಾವಾಗಲೂ ಮನೆ ಹತ್ರ ಬರ್ತಾನೆ ಇರುತ್ತೆ ಕೋತಿ, ಒಂದೇ ಎಲ್ಲ ಸುಮಾರು ಅದ್ರ ಗುಂಪೇ ಬರುತ್ತೆ. ಅದು ಚೆನ್ನಾಗಿ ಆಟ ಆಡಿಸುತ್ತೆ ಮಾತ್ರ, ಮನೆಯೊಳಗೆ ಮಾತ್ರ ಬರಲ್ಲ ನಮ್ಮ ಮನೆಯೊಳಗೆ. ಬಟ್ ಬೇರೆಯವ್ರ ಮನೆಯೊಳಗೆಲ್ಲ ಹೋಗಿ ಏನೇನು ಬೇಕು ಎಲ್ಲ ಎತ್ಕೊಂಡು ಬಂದು ತಿಂತಾ ಇರುತ್ತೆ. ಸ್ವಲ್ಪ ಕಾಡು ಹತ್ರ ಇರೋದ್ರಿಂದ ಒಂದು ಸ್ವಲ್ಪ ಮರ ಗಿಡಗಳೆಲ್ಲ ಜಾಸ್ತಿ ಇರೋದ್ರಿಂದ ಈ ಥರ ಈ ಸೈಡ್ ಕೋತಿಗಳು ಬರುತ್ತೆ. ಅದು ನೋಡೋಕ್ಕೆ ಚೆಂದ, ಅದಕ್ಕೆ ಎಷ್ಟು ತಲೆ ಇದೆ ಅಂತ ಅಂದರೆ, ಅಲ್ಲಿ ನಮ್ಮನೆ ಟ್ಯಾಪ್ ಇದೆಯಲ್ವ, ಅಂದರೆ ನೀರನ್ನೆಲ್ಲಿ ಇದೆಯಲ್ಲ ಅದನ್ನು ಆನ್ ಮಾಡಿಕೊಂಡು ನೀರು ಕುಡಿತದೆ. ಅದು ಆನ್ ಮಾಡ್ಕೋಬೇಕು ಅನ್ನೋದು ಅದು ಗೊತ್ತಾಗುತ್ತೆ ನೋಡಿ, ನನಗೆ ಅದನ್ನು ನೋಡಿ ಶಾಕೇ ಆಗೋದು, ಅಯ್ಯೋ ಇಷ್ಟೆಲ್ಲ ಗೊತ್ತಾಗಿ ಕೋತಿಗೆ ಅಂತ ಅಂದ್ಕೊಂಡು. ಅದರಲ್ಲೂ ಆ ಮರಿಗಳನ್ನ ಎತ್ಕೊಂಡಿರ್ತದಲ್ಲ ಅದನ್ನು ನೋಡೋಕ್ಕೆ ಚೆಂದ, ನನಗಂತೂ ಅದು ತುಂಬ ಇಷ್ಟ ಆಗುತ್ತೆ ನನಗೆ, ಎಷ್ಟು ಕ್ಯೂಟಾಗಿ ಎತ್ಕೊಂಡಿರುತ್ತಲ್ಲ. ಸರಿ, ಅವತ್ತೊಂದು ದಿನ ಸಂಜೆ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡು ಹೊರಟಿದ್ದು, ಅಷ್ಟರಲ್ಲಿ ಕೋತಿ ಎಲ್ಲ ಬಂತಲ್ಲ, ನನ್ನ ಮಗಂಗೆ ಒಂದು ಸ್ವಲ್ಪ ಎಲ್ಲ ತೋರಿಸ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ತೋರಿಸ್ತಿದ್ದು. ಅದೆಲ್ಲ ಆದಮೇಲೆ ಫೈನಲಿ ಈಗ ಹೊರಗೆ ಹೊರಟು, ಹೊರಗೆ ಹೊರಟಿದ ತಕ್ಷಣ ಇಷ್ಟೊಂದು ದೊಡ್ಡ ಶಾಕಿಂಗ್ ನ್ಯೂಸು ನಾವು ನೋಡ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಎಲ್ಲರಿಗೂ ಗೊತ್ತಿರ್ಬೋದು ಕೆ ಆರ್ ನಗರ ಬಸ್ ಸ್ಟ್ಯಾಂಡ್ ಇದು, ಬಸ್ ಸ್ಟ್ಯಾಂಡ್ ಒಳಗೆ ATM ಏನಿದೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಫುಲ್ ATM ಹತ್ಕೊಂಡು ಉರಿದೋಯ್ತು. ಒಂದು ಪಾಪ ಆ ದುಡ್ಡಿದ್ರೆ ಎಷ್ಟೊಂದು ಜನಕ್ಕೆ ಸಹಾಯ ಆಗ್ತಿತ್ತು ಅಂತ ನಾನು ಅಂದ್ಕೊಂಡೆ. ಬಟ್ ಏನು ಮಾಡೋಕ್ಕಾಗಲ್ಲ, ಬೆಂಕಿಲಿ ಎಲ್ಲ ದಗದಗ್ನೆ ಉರಿದು ಫುಲ್ ನೋಡ್ತಿರ್ಬೋದು ಎಷ್ಟು ಮಟ್ಟಕ್ಕೆ ಅದ್ರದ್ದು ಹೊಗೆ ಎಲ್ಲ ಕಾಣ್ತಿದೆ ಅಂತ. ಆಲ್ರೆಡಿ ನಾನು ಹೋದಾಗ ಅದನ್ನೆಲ್ಲ ಫೈರ್ ಇಂಜಿನ್ ಅವ್ರು ಬಂದು ಆರಿಸ್ಬಿಟ್ಟಿದ್ರು. ಏನಿಷ್ಟು ಜನ ಅಂತ ನೋಡಿದಾಗ ಸೀರಿಯಸ್ಲಿ ನಾನು ಶಾಕ್ ಆಗೋದೆ, ಅಯ್ಯಪ್ಪ ಏನಾಯಿತು ಅಂತ ಅಂದ್ಕೊಂಡು. ಪುಣ್ಯ ಹೇಳಬೇಕಂದ್ರೆ ಯಾರಿಗೂ ಏನು ಹೆಚ್ಚು ಕಮ್ಮಿ ಆಗಿಲ್ವಲ್ಲ, ಅದಕ್ಕೆ ನಾವು ಖುಷಿ ಪಡಬೇಕು ನೋಡಿ ಎಷ್ಟು ಜನ ಇದ್ದಾರೆ ಅಂತ ಅಂದ್ಕೊಂಡು. ಸರಿ ಆಯಿತು, ಅವತ್ತು ಮುಗಿಸ್ಕೊಂಡು ಮಾರನೇ ದಿನ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ಒಂದು ಮದುವೆ ಇದೆ, ಅದರಿಂದ ಅಕ್ಕನ ಮನೆಗೆ ಹೋಗಿ ಇರೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಹೋಗೋ ಮಧ್ಯೆ ಹಾಗೆ ಸ್ವಲ್ಪ ಪಾಪುಗೆ ಕಬ್ನಾಲ್ ಅಂದರೆ ತುಂಬಾ ಇಷ್ಟಪಟ್ಟು
ಹೋಗ್ತಾನೆ. ಹಾಗೆ ಕೈ ಇಟ್ಟು ತೋರಿಸಿ ಕೇಳ್ತಾನೆ ಬೇಕು ಅದು ಅಂತ ಅಂದ್ಕೊಂಡು. ಅದರಿಂದ ಅವನಿಗೊಂದು ಸ್ವಲ್ಪ ಕಬ್ನಲ್ಲೆಲ್ಲ ಕುಡಿಸ್ಕೊಂಡು ಹಾಗೆ ಗಾಡೀಲಿ ಹೋಗೋದಲ್ವ, ಕಂಟಿನ್ಯೂಸ್ ಆಗಿ ನಾವು ಹೋಗಲ್ಲ, ಅಲ್ಲಿ ಇಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿಕೊಂಡೇ ಹೋಗೋದು. ಎಷ್ಟೇ ದೂರ ಆದ್ರೂ ಮಕ್ಕಳು ಇರೋದ್ರಿಂದ ನಾವು ಸ್ಟಾಪ್ ಮಾಡ್ಕೊಂಡು ಹೋಗಲೇಬೇಕಾಗತ್ತೆ, ಅದರಿಂದ ಸ್ಟಾಪ್ ಮಾಡ್ಕೊಂಡು ಹೋಗ್ತೀವಿ. ಆ ಮಧ್ಯದಲ್ಲಿ ಈ ಥರ ಕುಡಿಬೋದಲ್ವಾ. ಸೊ ಆ ರೀತಿ ಊರಿಗೆ ಹೋದ್ಮೇಲೆ ಅಲ್ಲಿ ಅಕ್ಕಂದಿರು ಎಲ್ಲ ಬಂದಿದ್ದರು ಮದುವೆಗೆ ಅಂತಲೇ ಎಲ್ಲ ಬಂದಿದ್ದರು. ಅವತ್ತಿನ ದಿವಸ ಪಾರ್ಕ್ಗೆ ಕರ್ಕೊಂಡೋಗಿದೆ ಮಕ್ಕಳನ್ನ ಎಲ್ಲರೂ. ಅವತ್ತಿನ ದಿವಸ ನೋಡಿ ಅವ್ನ ಮಕ್ಕಳು ಎಷ್ಟು ಚೆನ್ನಾಗಿ ಮರಳಲ್ಲಿ ಆಟಾಡ್ತಿದ್ದಾರೆ ಅಂತ. ಯಾವಾಗಲೂ ಅಷ್ಟೇ ನನ್ನ ಮಗನ ಈ ಥರ ಮರಳಲ್ಲಿ ಆಟಾಡ್ಸೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಮಕ್ಕಳು ಮಣ್ಣಲ್ಲಿ ಆಟಾಡಿದಷ್ಟು ಏನೋ ಹೇಳ್ತಾರೆ ಅಂದರೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಈ ಥರ ಸೈಂಟಿಫಿಕ್ಕಾಗಿ ಇನ್ನೂ ಸುಮಾರಿದೆ, ಬಟ್ ಅದನ್ನೆಲ್ಲ ತಿಳ್ಕೊಂಡು ಹೇಳ್ತೀನಿ, ಗೊತ್ತಿಲ್ಲದೆ ಹೇಳಬಾರ್ದಲ್ವ. ಆದ್ದರಿಂದ ಇವರು ನನಗೆ ಆಂಟಿ ಆಗಬೇಕು, ಪಾಪುಗೆ ಅಪ್ಪುಗೆ ಇವರು ಅಜ್ಜಿ ಆಗಬೇಕು. ನೋಡಿ ಅವನ ಹಿಂದೆ ಕೂತಿರೋನು ನನಗೆ ತಮ್ಮ ಆಗಬೇಕು, ಅಪ್ಪಗೆ ಭಾವ ಆಗಬೇಕು ಅನ್ಕೋತೀನಿ. ನೋಡಿ ಇಷ್ಟಿಷ್ಟು ಚಿಕ್ಕ ಮಕ್ಕಳಲ್ಲಿ ಎಷ್ಟೆಷ್ಟು ಸಂಬಂಧಗಳು, ನನಗೆ ನೋಡಿದ್ರೆ ನಗು ಬರುತ್ತೆ. ಯಾವ್ಯಾವ ಥರ ಸಂಬಂಧಗಳಿದೆ ಅಂತ ಅಂದ್ಕೊಂಡು, ಈಗ ಇಬ್ಬರೂ ಒಂದೊಂದು ಏಜ್ ಇರ್ತಾರೆ, ಏನು ಹೆಚ್ಚು ಕಮ್ಮಿ ಅಂದರೆ ಒಂದು 3-4 ತಿಂಗಳು ಡಿಫ್ರೆನ್ಸ್ ಅಷ್ಟೇ. ಅಷ್ಟಕ್ಕೇ ಹೆಂಗೆ ಸಂಬಂಧಗಳೆಲ್ಲ ಉಟ್ಕೊಳುತ್ತಲ್ವ, ಈ ಥರ ಎಲ್ಲ ನೋಡೋಕ್ಕೆ ಖುಷಿ ಅನಿಸುತ್ತೆ. ನಿಮ್ಗೆ ಹೇಗೆ ಅನಿಸುತ್ತೆ, ನಿಮ್ಮ ಮನೇಲೂ ಈ ಥರ ಇದ್ದಾರಾ ಅಂತ ಅಂದ್ಕೊಂಡು ಕಮೆಂಟ್ ಮಾಡಿ. ಹಾಗೆ ಅವತ್ತೊಂದು ದಿನ ಮದುವೆ ಅಂತ ಅಂದಲ್ಲ, ಮದುವೆಗೆ ಎಲ್ಲರೂ ಮೆಹಂದಿ ಬಿಡಿಸ್ಕೊಳ್ಳೋಕ್ಕೆ ಅಂತ ಅಕ್ಕನ ಹತ್ರ ಬಂದಿದ್ದರು ಮದುವೆ ಹೆಣ್ಣು ಎಲ್ಲ. ಸೈಡಲ್ಲಿ ಅಕ್ಕಂದಿರೆಲ್ಲ ಇರ್ತಾರಲ್ಲ ಅವ್ರುಗಳಿಗೂ ಕೂಡ, ನಾನು ಸಿಂಪಲ್ಲಾಗಿ ನನಗೆ ಅಷ್ಟು ಗ್ರ್ಯಾಂಡಾಗಿ ಬಿಡ್ಸೋಕ್ಕೆ ಬರಲ್ಲ, ನಾನು ಈ ಥರ ಸಿಂಪಲಾಗಿ ಬಿಡಿಸ್ತೀನಿ ಅಷ್ಟೇ. ಈ ಥರ ಸಿಂಪಲಾಗಿ ಮೆಹಂದಿನ ಎಲ್ಲರಿಗೂ ಹಾಕ್ಕೊಟ್ಟೆ. ಒಟ್ಟಿನಲ್ಲಿ ಇದನ್ನೇ ಚೆನ್ನಾಗಿದೆ ಚೆನ್ನಾಗಿದೆ ಅಂತಂದರು. ಅದೇನೋ ನನಗೆ ಇಷ್ಟನೇ ಆಗಲ್ಲ ನಾನು ಹಾಕೋ ಮೆಹಂದಿ, ಏನೋ ಚೆನ್ನಾಗಿ ಹಾಕಿಲ್ಲ ನಾನು ಅಂತ ಅನಿಸ್ತು. ನನಗೆ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ಅಕ್ಕ ಆದರೆ ತುಂಬ ಫಿನಿಶ್ ಕೊಟ್ಟು ತುಂಬ ಚೆನ್ನಾಗಿ ಹಾಕ್ತಾಳೆ. ಅವಳ ಕೈಯಲ್ಲಿ ಮೆಹಂದಿ ಹಾಕಿಸ್ಕೊಳ್ಬೇಕು ಅಂತ ಬಂದರು, ಬಟ್ ಅವಳಿಗೆ ಹುಷಾರಿರಲಿಲ್ಲದ ಕಾರಣ ಬರೀ ಮದುವೆ ಹೆಣ್ಣಿಗೆ ಮಾತ್ರ ಅವಳು ಹಾಕಿದ್ದು, ಇನ್ನು ಮಿಕ್ಕಿದವ್ರು ನಾನೇ ಹಾಕಿ. ಮದುವೆ ಅಂತ ಹೇಳ್ಬಿಟ್ಟು ನಾನು ಯಾವ ಪ್ಲೇಸಿಗೆ ಬಂದಿದ್ದೀನಿ ನೋಡಿ, ತುಂಬಾ ಚೆನ್ನಾಗಿತ್ತು ಈ ಪ್ಲೇಸು. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನನ್ನ ಲೈಫಲ್ಲಿ, ಅದರಿಂದ ನನಗೆ ತುಂಬ ಎಕ್ಸೈಟಾಗಿ ಹೇಳ್ತೀನಿ ಯಾವ ಪ್ಲೇಸ್ ಇದು ಅನ್ನೋದಾದರೆ. ನೆಕ್ಸ್ಟ್ ಬರೋಂಥ ವೀಡಿಯೋದಲ್ಲಿ ಮಿಸ್ ಮಾಡಿದೆ ವ್ಲಾಗ್ಸ್ನ ನೋಡಿ. ಈ ದಿನದ ವ್ಲಾಗ್ನ ನಾನು ಈಗಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ತೀನಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನೇ ಇದ್ರೂ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಬರೋ ವ್ಲಾಗ್ನ ಮಿಸ್ ಮಾಡ್ಕೋಬಿಡಿ, ಯಾಕಂದರೆ ಇಲ್ಲಿಂದಲೇ ನೆಕ್ಸ್ಟ್ ಬರೋಂಥ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಬಾಯ್.